ತೀರ್ಸೋಕಿ ಜಾಸ್ತಿ. ಆಟ ಆಡೋ ವಯಸ್ಸಲ್ಲಿ ಲವ್ ಮಾಡ್ಕೊಂಡು ಮಕ್ಕಳು ಮಾಡೋ ಜಾಗದಲ್ಲಿ ಮಣ್ಣು ತುಂಬದಂಗೆ. ಪ್ರಾಣಿಗಳ ಬದುಕನ ಬದುಕುತ್ತೆ, ಆದ್ರೆ ನಾವು ಮನುಷ್ಯರು. ಇದೊಂದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ, ಪೂರ್ತಿ ಬಿಸ್ನೆಸ್. ನಿನ್ನ ಹತ್ರ ದುಡ್ಡು ಐತಾ ಇರ್ತೀನಿ, ಇಲ್ಲ ಅಷ್ಟೇ. ಈಗಿನ ಕಾಲು ಈ ತರ ಆಗಿದೆ. ಯಾಕೆ ಗಂಡು ಮಕ್ಳು ಇಷ್ಟೊಂದು ದೊಡ್ಡ ಮನಸ್ಸಿಟ್ಕೊಂಡು ಬದುಕ್ತಾ ಇದೀವಿ ನಾವು? ಪ್ರೀತಿ ಮಾಡ್ತಾರವ್ರೆ ಆಗಿರ್ಬೋದು, ಮದ್ವೆ ಆಗಿರೋರೆ ಆಗಿರ್ಬೋದು, ಅವ್ರಿಗಿಂತ ಒಬ್ಬ ಲೈಫ್ ಪಾರ್ಟ್ನರ್ ಇದ್ದಿದ ಮೇಲೂ ಇನ್ನೊಂದು ಪಾರ್ಟ್ನರ್ನ ಹುಡ್ಕೊಂಡು ಹೋಗೋದು ಇವಾಗ ಕಾಮನ್ ಆಗಿದೆ. ನನ್ನ ಒಬ್ಬ ಸಬ್ಸ್ಕ್ರೈಬರು ಇದೇ ಪ್ರಶ್ನೆನ ಹೋಗಿ ಮಹಾಜನ್ತೆ ಕೇಳಿ, ಅವ್ರು ಕೂಡ ಉತ್ತರನ ನಿಮ್ ಮುಂದೆ ಇಡಿ ಅಂದ್ರು. ಇವತ್ತು ಇದೇ ಪ್ರಶ್ನೆನ ನಮ್ಮ ಮಹಾಜನ್ತೆ ಕೇಳೋಣ, ಅವ್ರು ಏನ್ ಉತ್ತರ ಕೊಡ್ತಾರೆ ನೋಡೋಣ, ಬನ್ನಿ. ಬ್ರೋ, ಇವತ್ತು ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಶ್ನೆನ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿ ಮಹಾಜನ್ತೆ ಕೇಳಿ ಅಂತ ಅಂದ್ರು. ಸೊ ಲೈಕ್ ಸ್ಟೂಡೆಂಟ್ಸ್ ದೊಡ್ಡವರು ಎಲ್ಲರೂ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಗೂ ಈ ಪ್ರಶ್ನೆ ಕೇಳ್ತೀನಿ. ಸೊ ನೀವು ಇದಕ್ಕೆ ಉತ್ತರನ ಹಾನೆಸ್ಟ್ ಆಗಿ ಹೇಳ್ಬೇಕು. ಸೊ ಪ್ರಶ್ನೆ ಏನು ಅಂತ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ರಿಲೇಶನ್ಶಿಪ್ ಅಲ್ಲೇ ಆಗಿರ್ಬೋದು ಅಥವಾ ಮದ್ವೆ ಆಗಿದ್ಮೇಲೆ ಆದ್ರೂ ಆಗಿರ್ಬೋದು, ಸೊ ಒಬ್ರು ಲೈಫ್ ಪಾರ್ಟ್ನರ್ ಅಂತ ಇದ್ರು ಇನ್ನೊಂದು ಪಾರ್ಟ್ನರ್ನ ಹುಡ್ಕೊಂಡು ಹೋಗ್ತಾರೆ, ಇನ್ನೊಂದು ಅಫೇರ್ ಅಂತಾನೆ ಹೇಳ್ಬೋದು, ಆ ತರ ಇಟ್ಕೊಂಡು ಇಡ್ತಾರೆ. ಸೊ ಈ ತರದ್ನ ನೀವು ಎಲ್ಲಾದ್ರೂ ಕಂಡಿದ್ದೀರಾ, ಇಲ್ಲ ನೋಡಿದೀರಾ? ಪ್ರಶ್ನೆ ಇದು, ಏನಕ್ಕೋಸ್ಕರ ಜನ ಈ ತರ ಮಾಡ್ತಾ ಇದಾರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ? ಅದೇ ಮೆಚುರಿಟಿ ಇರಲ್ಲ ಸರ್, ಆಟ ಆಡ್ಬೇಕು. ಹುಡುಗಿರ್ ಶೋಕಿ ಜಾಸ್ತಿ, ಆಟ ಆಡೋ ವಯಸ್ಸಲ್ಲಿ ಲವ್ ಮಾಡ್ಕೊಂಡು ಮಕ್ಳು ಮಾಡೋ ಜಾಗದಲ್ಲಿ ಮಣ್ಣು ತುಂಬದಂಗೆ ಅಷ್ಟೇ. ಶೋಕಿಗೋಸ್ಕರ ಲವ್ ಮಾಡ್ತಾರೆ, ಒಬ್ಬೊಬ್ರು ದುಡ್ಡು ನೋಡು ಲವ್ ಮಾಡ್ತಾರೆ, ಒಬ್ಬರು ಮನ್ಸ್ ನೋಡಿ ಲವ್ ಮಾಡ್ತಾರೆ. ದುಡ್ಡು ನೋಡಿ ಲವ್ ಮಾಡೋರು ಇಂತ ಕೆಲಸ ಮಾಡೋದು, ಮನ್ಸ್ ನೋಡಿ ಲವ್ ಮಾಡೋ ಯಾರು ಅಂತ ಕೆಲಸ ಮಾಡಲ್ಲ. ನಾವ್ ಯಾವಾಗ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಕ್ ಇದ್ ಮಾಡ್ತಾ ಇರ್ತೀವೋ ಅವಾಗ ಅವ್ರ ಇದ್ರಲ್ಲಿ ನಾವ್ ಸ್ವಲ್ಪ ಕೀಳಾ ಕಾಣ್ತೀವಿ. ಅಂದ್ರೆ ನಮ್ಮ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ ಅವ್ರಿಗೆ. ನಾವ್ ಯಾವಾಗ ಜಾಸ್ತಿ ಅವ್ರಿಗೆ ಇಂಪಾರ್ಟೆನ್ಸ್ ನಮ್ ಫೀಲಿಂಗ್ಸ್ ಅವ್ರ ಅರ್ಥ ಮಾಡ್ಕೊಳ್ಳಲ್ಲ. ಓಕೆ ಬ್ರೋ, ಇವಾಗ ನನಗೆ ಇನ್ನೊಂದು ಒಂದಿಷ್ಟು ಜನ ಮಾತಾಡಿಸ್ದೆ, ಅವ್ರು ನಂಗೆ ಏನ್ ಹೇಳಿದ್ರು ಅಂತ ಅಂದ್ರೆ, ಯಾವಾಗ ಹುಡುಗರು ಅಥವಾ ಹುಡುಗಿರು ಟೈಮ್ ಕೊಡಲ್ಲ ಅವಾಗ ಅವ್ರು ಇನ್ನೊಂದು ರಿಲೇಶನ್ಶಿಪ್ ನ ಹುಡ್ಕೊಂಡು ಹೋಗ್ತಾರೆ, ಇಲ್ಲ ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗ್ತಾರೆ. ನಿಜಾನೇ, ಆದ್ರೆ ಯಾರು ಟ್ರೂ ಆಗಿ ಲವ್ ಮಾಡ್ತಾರೋ ಅವ್ರ ಹತ್ರ ಮಾಡಲ್ಲ ಬ್ರೋ. ಒಳ್ಳೆ ಕ್ವಶನ್ ಕೇಳಿದ್ದಾರೆ ನನ್ನ ಪ್ರಕಾರ. ಎಂತಕ್ಕೋಸ್ಕರ ಅಂತ ಅಂದ್ರೆ, ಪ್ರೀತಿ ಬೆಲೆ ಗೊತ್ತಿರಲ್ಲ ಮೀನ್ ಆಗಿ ಪ್ರೀತಿ ಬೆಲೆ ಗೊತ್ತಿರಲ್ಲ. ಇವ್ರು ಪ್ರೀತಿಸ್ತಾ ಇದೀವಿ ಅಂತ ಅಂದ್ರೆ ಮನ್ಸು ದೇಹ ಎರಡು ಅವ್ರಿಗೆ ಅರ್ಪಿಸ್ತಾ ಇರ್ಬೇಕು. ಹೊರ್ತು ಮನ್ಸು ಒಬ್ರಿಗೆ ದೇಹ ಒಬ್ರಿಗೆ ಅಂತ ಹೇಳ್ಬಿಟ್ಟು ಅಫೇರ್ ಹಿಡ್ಕೊಂಡು ಸಂಸಾರನು ಮಾಡಬಾರ್ದು, ಬದುಕಲೂಬಾರ್ದು. ಪ್ರಾಣಿಗಳ ಬದುಕನ್ನ ಬದುಕುತ್ತೆ, ಆದ್ರೆ ನಾವು ಮನುಷ್ಯರು. ದೇವ್ರು ನಮ್ಗೊಂದು ಎಕ್ಸ್ಟ್ರಾ ಥಿಂಕಿಂಗ್ ಅನ್ನೋದೊಂದು ಎಕ್ಸ್ಟ್ರಾ ಪವರ್ ನ ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಸೊಸೈಟಿಯಲ್ಲಿ ಹೆಂಗ್ ಬದುಕಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ಕಲಿಬೇಕು. ಬಟ್ ಅದನ್ನ ಮರ್ತಿ ಮನುಷ್ಯ ಇವತ್ತು ಬದುಕಿದ್ದಾನೆ. ಸೂಪರ್ ಆಗಿ ಹೇಳಿದೆ. ಒಂದು ಆಸೆ ಇವ್ರ ಹತ್ರ ಇದೆ, ಬಟ್ ನನ್ ಪ್ರೀತಿಸೋ ಹುಡುಗಿ ಹತ್ರ ಇಲ್ಲ, ಇಲ್ಲ ನನ್ ಪ್ರೀತಿಸೋ ಹುಡುಗನ ಹತ್ರ ಇಲ್ಲ. ಮೇಂಟೈನ್ ಮಾಡೋಣ. ಇನ್ನೊಂದು ದುಡ್ಡು, ಇವಾಗ ನನ್ನ ಹತ್ರ ಇವನ ಹತ್ರ ದುಡ್ಡು ಇಲ್ಲ, ಅವನ ಹತ್ರ ದುಡ್ಡು ಇದೆ, ನಾನು ಅವನ ಹತ್ರ ಇರ್ತೀನಿ, ಇವನಿಗೆ ಗೊತ್ತಾಗೋದ್ ಬೇಡ. ಎರಡೇ ಆಸೆ ದುಡ್ಡು, ಆಸೆ ದುಡ್ಡು, ದುಡ್ಡು ಇವೆರಡರ ಮೇಲೆ ನಿಂತಿರೋದು. ಅದೇ ಪ್ರೀತಿ ಪ್ರೇಮ ವಿಶ್ವಾಸ ನಂಬಿಕೆ ಅನ್ನೋದ್ರ ಮೇಲೆ ಯಾರು ನಿಂತಿಲ್ಲ, ಆಸೆ ದುಡ್ಡು ಅದನ್ನೋದ್ರ ಮೇಲೆ ನಿಂತವ್ರೆ, ಅದಕ್ಕೆ ಅಫೇರ್ ಜಾಸ್ತಿ ಆಗ್ತಿದೆ, ಜಾಸ್ತಿ ಆಗ್ತದೆ. ನೋಡಿ ಈ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಪ್ಯೂರಿಟಿ ಆಫ್ ಲವ್ ಅನ್ನೋದೇ ಉಳಿದಿಲ್ಲ, ಇಲ್ಲ ಟೋಟಲಿ ಇಲ್ಲನೇ, ಟೋಟಲಿ ಇಲ್ಲ. ಯಾವ್ದೇ ಇರ್ಲಿ, ನೀನ್ ನನಗಾಗಿ ಬದುಕಿದ್ರೆ ನಾನು ನಿನಗಾಗಿ ಬದುಕ್ತೀನಿ ಅಷ್ಟೇ. ನೀನೇನೋ ಬೇರೆ, ನೀನ್ ಯಾರಿಗೋ ಇದು ಮಾಡ್ತೀನಿ ಅಂದ್ರೆ ನಾನು ಮಾಡ್ತೀನಿ, ಈ ತರದ ಇದೇ ಉಳ್ಕೊಂಡಿದೆ. ಇದೊಂದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ, ಪೂರ್ತಿ ಬಿಸ್ನೆಸ್. ಯಾರು ಯಾರು ಒಂದು ಏನ್ ಮೊದ್ಲೇನೈತೆ ನೋಡಿ, ಗಂಡ ಹೆಂಡತಿ ನೀವ್ ಇನ್ನು ನಮ್ಮ ಹಳ್ಳಿ ಕಡೆ ಬಂದ್ಬಿಡಿ, ಎಲ್ಲ ಗಂಡಿದ್ರು ಸರಿ, ಏನಿದ್ರು ಸರಿ, ಗಂಡ ಒಳ್ಳೆ ಈ ತರ ಇದೆ. ಬಟ್ ಈಗಿನ ಏನ್ ಮೆಟ್ರೋ ಸಿಟೀಸ್ ಜನರೇಷನ್ ಇದೆ, ನಮ್ ಜನರೇಷನ್ ಟೋಟಲ್ಲಿ ಯಾವುದೇ ರೀತಿ ಇದೆಲ್ಲ, ನೀವು ಇದು ಮಾಡ್ಕೊಳ್ಳಿ ನಾವು ಇದು ಮಾಡ್ಕೊಳ್ತೀವಿ ಅನ್ನೋ ತರ ಇದು. ಸೊ ನಿಮ್ ಖುಷಿಗೆ ನೀವ್ ಏನ್ ಬೇಕೋ ಮಾಡ್ಕೊಳ್ಳಿ, ನಮ್ ಖುಷಿಗೆ ನಾವ್ ಏನ್ ಬೇಕೋ ಮಾಡ್ಕೊಳ್ತೀವಿ ಅಂತ. ನಾನು ತುಂಬಾ ನೋಡಿದೀನಿ ಈ ಲಾಯಲ್ಟಿ ಅನ್ನೋದೆಲ್ಲ ನಮ್ಮ ಅಪ್ಪ ಅಮ್ಮನ ಕಾಲದಲ್ಲೇ ಹೋಗ್ಬಿಡ್ತು ಹೋಯ್ತು. ಏನಂದ್ರೆ ಈಗ ನಮ್ಮ ಅಮ್ಮನೇ ಕೇಳಿ, ಅಮ್ಮ ಲೈಕ್ ಅವರು ನಮ್ಮ ಅಪ್ಪನಿಂದ ಅವ್ರಿಗೇನು ಸಿಕ್ಕಿಲ್ಲ, ಬಟ್ ಆದ್ರೂ ಅವ್ರು ಲಾಯಲ್ ಆಗಿದ್ದಾರೆ. ಅಂದ್ರೆ ನಂಗೆ ಬೇಕಿಲ್ಲ, ನನ್ ಗಂಡ ಮಕ್ಳು ಸಾಕು, ನಂಗೇನು ಬೇಡ ಅನ್ನೋ ತರನೇ ಇದಾರೆ. ಸೊ ಈಗಿನ ಜನರೇಷನ್ ಆತರ ಇಲ್ಲ. ಈಗಿನ ಜನರೇಷನ್ ಏನಂತ ಅಂದ್ರೆ, ನನ್ಗೆ ನೀನ್ ಏನಾದ್ರೂ ಇರು, ಹೇಗಾದ್ರೂ ಇರು, ಬ್ಯೂಟಿಲಿ ಏನಾದ್ರು ಇರು, ದೇ ಡೋಂಟ್ ಲೈಕ್ ಎನಿಥಿಂಗ್. ಅವ್ರಿಗಿಂದ ಏನು ಇಲ್ಲ, ನಿನ್ನ ಹತ್ರ ದುಡ್ಡು ಐತಾ ಇರ್ತೀನಿ, ಇಲ್ಲ ಅಷ್ಟೇ.
ಈಗಿನ ಕಾಲ ಈ ತರ ಆಗಿದೆ ಬ್ರೋ. ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಅದನ್ನ ಕನ್ಸಿಡರ್ ಮಾಡಲ್ಲ ಈಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಈಗ ಪ್ರೀತಿಗೆ ಬೆಲೆ ಇಲ್ಲ, ದುಡ್ಡು ಮಾತ್ರ ಅಂದ್ರೆ ಇದಾರೆ. ಒಳ್ಳೆ ಹುಡುಗಿರು ಇದಾರೆ, ಒಳ್ಳೆ ಹುಡುಗಿರು ಇಲ್ಲ ಅಂತ ನಾನು ಹೇಳಲ್ಲ, ಒಳ್ಳೆ ಹುಡುಗರು ಖಂಡಿತವಾಗಿ ಇದಾರೆ. ಬಟ್ ಅದು ಎಲ್ಲೋ ಲಕ್ಷಕ್ಕೋ ಕೋಟಿಗೋ ಒಬ್ರು. ಈ ಸಿಟಿ ಜನಗಳೆಲ್ಲ ಏನಂದ್ರೆ ಎಲ್ಲ ವರ್ಕಿಂಗ್ ಹೋಗಿರ್ತಾರೆ, ಕಮ್ಯುನಿಕೇಟ್ ಆಗಲ್ಲ ಅವ್ರು ಇವ್ರಿಗು. ಸೊ ಅಲ್ಲಿ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಆಫ್ ಆಲ್. ಅಲ್ಲಿ ಮನಸ್ತಾಪ ಸ್ಟಾರ್ಟ್ ಆದ್ಮೇಲೆ ಇಬ್ರಿಗೂ ಡಿಸ್ಪಾಯಿಂಟ್ ಆಗುತ್ತೆ. ಡಿಸ್ಪಾಯಿಂಟ್ ಆದಾಗ ಅವ್ರು ಯಾರಾದ್ರೂ ಫ್ರೆಂಡ್ ಇದ್ರೆ ಅವ್ರು ಕಲೆಕ್ಟ್ ಆಗಿ ಮಾಡ್ಕೋತಾರೆ, ಇವ್ರಿಗೆ ಫ್ರೆಂಡ್ ಇದ್ರೆ ಇವ್ರು ಕರೆಕ್ಟ್ ಆಗಿ ಮಾತಾಡ್ತಾ ಇರ್ತಾರೆ, ಅದು ಅವ್ರಿಗೆ ಖುಷಿ ಕೊಡ್ತದೆ. ಹಂಗಾಗಿ ಬೇರೆಯವ್ರನ್ನ ಮನೇಲಿರೋರ್ನ ಅವಾಯ್ಡ್ ಮಾಡ್ತಾರೆ. ಖಂಡಿತ ಅದು, ಯಾಕೆಂದ್ರೆ ಕೆಲ್ಸದ ಒತ್ತಡ ಇಲ್ಲಿ ಯಾರು ಬೇಕಂತ ಮಾಡಲ್ಲ, ಅವ್ರಾದ್ರೂ ಮಾಡಲ್ಲ ಬೇಕಂತ, ಇವ್ರಾದ್ರೂ ಮಾಡಲ್ಲ. ಬೇಕು ಅಂತ ಮಾಡಲ್ಲ, ಇಲ್ಲಿ ಕೆಲ್ಸದ ಒತ್ತಡ, ಇಲ್ಲಿ ಪರಿಸ್ಥಿತಿ, ಜೀವನ ಸಾಗಿಸಕ್ಕೆ ಈ ತರ ಕಂಡೀಷನ್. ಇನ್ ಕೇಸ್ ನಾಳೆ ದಿನ ನೀವು ಮದ್ವೆ ಆಗ್ತೀರಾ, ಸೊ ಅಟ್ ಲೀಸ್ಟ್ ನಿಮ್ ರಿಲೇಶನ್ಶಿಪ್ ಅಲ್ಲಿ ಈ ತರ ಏನಾದ್ರೂ ಕಂಡು ಬಂದ್ರೆ ನೀವ್ ಏನ್ ಮಾಡ್ತೀರಾ? ಕಂಡು ಬಂದ್ರೆ ಅಂತ ಆಮೇಲೆ ಇರೋದಕ್ಕಿಂತ ಬಿಟ್ರು, ಕಂಡು ಬರ್ಲಾರ್ದ ನಾವು ಎಷ್ಟು ಒಳ್ಳೆಯವರಾಗಿರ್ತೀವಿ ಎದುರುಗಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ನಾವೇ ಕೆಟ್ಟವರಾಗ್ಬಿಟ್ಟು ಎದುರುಗಡೆಯಿಂದ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆಕ್ಚುಲಿ ಕ್ವಶನ್ ಕೇಳಿದ ಆನ್ಸರ್ ಬರುತ್ತಾ ಯಾರ ಹತ್ರ ಅಂತ ಕೇಳೋಣ ಅಂತಾನೆ ಈ ಕ್ವಶನ್ ಕೇಳಿದೆ. ಪ್ಯೂರಿಟಿ ನಮ್ಮಲ್ಲಿ ಪ್ಯೂರಿಟಿ ಇರಬೇಕು. ಓಕೆ, ಸೊ ನಾವು ಫಸ್ಟ್ ಕರೆಕ್ಟ್ ಆಗಿರಬೇಕು, ಕರೆಕ್ಟ್ ಇರಬೇಕು. ಆಮೇಲೆ ಅವ್ರಿಗೆ ನಾವು ಹೇಳಿದ್ರೆ ಏ ಅವನು ಒಳ್ಳೆಯವನಿದಾನಪ್ಪ, ಎದುರುಗಡೆ ಕೆಟ್ಟವ್ರು ಇದ್ರು ಒಳ್ಳೆಯವರ ಪರಿವರ್ತನೆ ಆಗುತ್ತೆ. 100% ನಿಜ ಅವರು, ಯಾಕಂದ್ರೆ ಅದು ಹೇಳ್ತಾರಲ್ಲ ಒಳ್ಳೆಯವನಾಗಿದ್ರೆ ಆಪೋಸಿಟ್ ಆಗಿರೋ ಪರ್ಸನ್ಗೂ ಯೋಚನೆ ಮಾಡ್ತಾರಂತೆ, ಇವನಿಗೆ ಕೆಟ್ಟದ್ ಮಾಡ್ಬೇಕಾ, ಇವನಿಗೆ ಕೆಟ್ಟದ್ ಮಾಡಿದ್ರೆ ನನ್ಗೆ ಒಳ್ಳೇದಾಗತ್ತ ಅನ್ನೋದು ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ತಾರೆ, ಸುಮ್ನೆ ಯಾರು ಏನೋ ಮಾಡ್ಬಿಡ್ತೀನಿ ಅನ್ನೋದು ಆಗಲ್ಲ. ಅಲ್ಲ, ನಾನು ಕೇಳ್ತೀನಿ, ನಾನು ಚೇಂಜಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ನಾನ್ ಚೇಂಜ್ ಆಗ್ಬೇಕು, ಜಗತ್ ಚೇಂಜ್ ಆಗುತ್ತೆ. ಈ ಕಾನ್ಸೆಪ್ಟ್ ಮಾಡಿದ ಉದ್ದೇಶನೇ ಇದೆ. ಅಟ್ ಲೀಸ್ಟ್ ವಿಡಿಯೋ ನೋಡಿದ್ಮೇಲೆ, ನಾನು ಹೇಳ್ತೀನಿ, ವಿಡಿಯೋ ನೋಡಿದ್ಮೇಲೆ 100 ಜನನು ಚೇಂಜ್ ಆಗ್ತಾರೆ ಅಂದ್ರೆ ಅಟ್ ಲೀಸ್ಟ್ ಒಬ್ಬರಾದ್ರೂ ಚೇಂಜ್ ಆಗ್ತಾರೆ. ನಾನ್ ಕರೆಕ್ಟ್ ಆಗಿದ್ರೆ ನಂಗೆ ಸಿಗೋ ಪಾರ್ಟ್ನರು ಕರೆಕ್ಟ್ ಆಗಿ ಇರ್ತಾಳೆ, ಜೀವನ ಕರೆಕ್ಟ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳಿದೆ. ಇನ್ ಕೇಸ್ ಈ ತರ ಆಗಲ್ಲ ಟಚ್ ಔಟ್, ನಾನು ಸುಮ್ನೆ ಕೇಳ್ತಾರದು, ನೀವು ಮದ್ವೆ ಆಗಿದ್ಮೇಲೆ ನಿಮ್ಮ ಲೈಫ್ ಪಾರ್ಟ್ನರ್ ಅಥವಾ ನೀವೇ ಓಕೆ ನನ್ಗೆ ಸಂಬಂಧದಲ್ಲಿ ಸರಿ ಬರ್ತಾ ಇಲ್ಲ ಅಂತ ಹೇಳಿ ಆಫರ್ ಇರೋ ಅಂತ ಚಾನ್ಸಸ್ ಗೊತ್ತಾಯ್ತು ಅಂತಂದ್ರೆ ಏನ್ ಮಾಡ್ತೀರಾ? ಟೇಕ್ ಯುವರ್ ಓನ್ ಪಾತ್ ಅಂತ ನನ್ನ ಪಾಡಿಗೆ ಅಂದಿ. ನಿಮ್ಗೆ ಏನಾದ್ರು ಒಂದು ಆಪರ್ಚುನಿಟಿ ಬಂತು, ಈಗ ಮದ್ವೆ ಆಗಿರ್ತೀರ, ಯಾವ್ದೋ ಹುಡುಗಿ ಬಂದು ನಿಮ್ನ ಕೇಳ್ತಾ ಇದ್ದಾಳೆ, ನೋಡು ನನ್ನ ತುಂಬಾ ಇಷ್ಟಪಡ್ತಾ ಇದೀನಿ, ನಿನ್ ಜೊತೆ ಇರಬೇಕು ಅಂತ ಇಷ್ಟಪಡ್ತಾ ಇದೀನಿ ಅಂತ, ಅವಾಗ ಏನ್ ಮಾಡ್ತೀವಿ? ಮನಸ್ಫೂರ್ತಿಯಾಗಿ ಹೇಳ್ಬೇಕಂದ್ರೆ ಐ ವಿಲ್ ರಿಜೆಕ್ಟ್ ಡೈರೆಕ್ಟ್ಲಿ. ಬಿಕಾಸ್ ಯಾಕಂದ್ರೆ ಮನಸ್ಫೂರ್ತಿಯಾಗಿ ಒಬ್ರನ್ನ ಪ್ರೀತಿಸಿ ಮದ್ವೆ ಆಗಿರ್ತೀವಿ ಅಂತಂತಂದ್ರೆ ಅವ್ರು ನಮಗ್ ಮಿಸ್ ಆಗಿರ್ತಾರೆ ಕೊನೆ ತನಕ. ಕಷ್ಟಾರ ಬರ್ಲಿ ಸುಖಾರ ಬರ್ಲಿ, ತಕ್ಕಡಿನ ಒಂದೇ ಸಮ ಬ್ಯಾಲೆನ್ಸ್ ಮಾಡಿದೇನೆ ಅಲ್ವಾ ಸಂಸಾರ ನಡ್ಸಕ್ ಆಗೋದು. ಸೊ ಅದೇ ರೀತಿ ಯಾರೇ ಬಂದ್ರು ಡೈರೆಕ್ಟ್ ರಿಜೆಕ್ಟ್ ಆಗ್ಬೇಕ್ರೆ, ಅಕಸ್ಮಾತ್ ಅವ್ರ ಕಡೆಯಿಂದ ಅವ್ರ ಅಫೇರ್ ಐತೆ, ನಾನ್ ಕಂಟಿನ್ಯೂ ಮಾಡಿದ್ರೆ ಆಯ್ತು, ನೀನ್ ಖುಷಿಯಾಗಿರ್ತೀಯ, ಯು ಕ್ಯಾನ್ ಕಂಟಿನ್ಯೂ, ಟೇಕ್ ಕೇರ್ ಒನ್ ಪಾತ್ ಅಂತ. ಯಾಕ್ರ ಗಂಡ್ ಮಕ್ಳು ಇಷ್ಟೊಂದು ದೊಡ್ಡ ಮನ್ಸಿಟ್ಕೊಂಡು ಬದುಕ್ತಾ ಇದೀವಿ ನಾವು? ಏನು ಮಾಡಕ್ಕಾಗಲ್ಲ, ಗಂಡ್ ಮಕ್ಳನ್ನ ದೇವ್ರ ಹಂಗೆ ಬೆಳೆಸಿರೋದು. ಕಲ್ ಮನ್ಸು ನೋವು ಕೊಡ್ತಾ ಕೊಡ್ತಾ ಅವ ಮನ್ಸಿನ ಕಲ್ ಮಾಡ್ಕೊಬಿಡು, ಕಲ್ ಮಾಡ್ಕೊಂಡ್ಬಿಡು, ಏನ ತಟ್ಟದು ಇಲ್ಲ ಅಂಟದು ಇಲ್ಲ, ಕಲ್ಲಾಗೈತೆ ಅಲ್ಲ ಗೊತ್ತಾಗ್ತದೆ, ಆ ಮಾತುಗಳೆಲ್ಲ ಸುಮ್ನೆ ಬರಲ್ಲ. ಪ್ರತಿಯೊಬ್ಬರಿಗೂ ಒಂದೇ ಲೈಫ್ ಇರೋದು ಜೀವನದಲ್ಲಿ. ಆ ಲೈಫ್ನ ಇಷ್ಟ ಇಲ್ದಿರೋ ಪರ್ಸನ್ ಜೊತೆ ಜೀವನ ಪರ್ಯಂತ ಕಳೆಯೋದ್ಕಿಂತ ಇಷ್ಟ ಆದವನ ಜೊತೆ ಇರೋದು ಸರಿನಾ ತಪ್ಪ? ಅದು ಮದುವೆ ಆಗಕ್ಕಿಂತಾನೆ ಡಿಸೈಡ್, ಮದುವೆ ಆಗಕ್ಕಿಂತ ಮುಂದೆ ಡಿಸೈಡ್ ಮಾಡಿರ್ಬೇಕಾಗುತ್ತೆ. ಸಿಂಪಲ್ ಕ್ವೆಶನ್ ಬ್ರೋ, ಇನ್ನು ಸಿಂಪಲ್ ಆಗಿ ಕೇಳ್ತೀನಿ, ಕಾಂಪ್ಲಿಕೇಟ್ ಮಾಡಲ್ಲ. ನೀವು ಒಂದು ಹುಡುಗಿನ ಮದುವೆ ಆಗ್ಬಿಟ್ಟಿರ್ತೀರ ಬ್ರೋ, ಏನೋ ಟೈಮೋ ಇಲ್ಲ ಮನೇನಲ್ಲಿ ಫೋರ್ಸೋ ಇಲ್ಲ ಏನೋ ಒಂದು ಆಯ್ತು, ಅದಾಗಿದ್ ಹುಡುಗಿ ಜೊತೆ ನಿಮ್ಗೆ ಹೊಂದಾಣಿಕೆ ಬರ್ತಾ ಇಲ್ಲ, ಏನೇ ಮಾಡ್ರು ಹೊಂದಾಣಿಕೆ ಬರ್ತಾ ಇಲ್ಲ, ನಿಮ್ ಲೈಫ್ನೇ ನೀವು ಎಷ್ಟು ಅಡ್ಜಸ್ಟ್ ಮಾಡ್ಕೊಬೇಕು ಅಂದ್ರೆ ಆಗ್ತಾ ಇಲ್ಲ, ಅವಾಗ ಏನ್ ಮಾಡ್ತೀರ? ಏನ್ ಮಾಡಕ್ಕಾಗಲ್ಲ, ಆಯ್ತು ಬಿಡು, ಹೋದ್ರು ಹೋಗ್ಬಿಟ್ಟು ಅಷ್ಟೇ, ಬಿಡೋ ಬಿಡ ಅಂತ ಹೇಳಿ. ನೀವೇನ್ ಮಾಡ್ತೀರಾ ಅನ್ನೋದು ಅಷ್ಟೇ ನಂಗೆ ಬೇಕಿರೋದು ಅಷ್ಟೇ, ಇರೋ ಜೀವನ ಹೆಂಗಾದ್ರೂ ಬದುಕೋ ಹೋಗ ಅದೇ ತರ ಹೆಣ್ಮಗ್ನು ಮಾಡಿದ್ದು. ಸೊ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್, ಆತ್ರದಲ್ಲಿ ಏನ್ ಡಿಸಿಷನ್ ತಗೊಂಬೇಡಿ. ಸೊ ಎಲ್ಲದೂ ಕರೆಕ್ಟ್ ಆಗಿರಲ್ಲ, ಕೆಲವೊಂದು ರಾಂಗ್ ಆಗೂ ಇರುತ್ತೆ, ಕೆಲವೊಂದು ರೈಟ್ ಆಗೂ ಇರುತ್ತೆ. ನಾವು ಹೇಗೆ ಬೆಟರ್ ಆಗಿ ಮಾಡ್ಕೊಂಡು ಹೋಗ್ಬೋದು ಅದ್ರ ಬಗ್ಗೆ ಫೋಕಸ್ ಮಾಡಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಸೊ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್, ದೇರ್ ಇಸ್ ನೋ ಪ್ರಾಬ್ಲಮ್ ವಿತೌಟ್ ಎ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಹುಡುಕ್ಬೇಕು, ಸೊಲ್ಯೂಷನ್ ಬಿಟ್ಟು ಈ ಶಾರ್ಟ್ಕಟ್ನ ಹುಡುಕಕ್ಕೆ ಹೋಗ್ಬಿಡಿ. ಓಕೆ, ಡನ್. ಹೆಣ್ಮಕ್ಳು ಮಾತ್ರ ಎಲ್ಲ ಮೋಸ ಮಾಡೋ, ಗಂಡ್ಮಕ್ಳು ಬೇಜಾನ್ ಮೋಸ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮುಂದಿನ ದಿನಗಳಲ್ಲಿ ಯಾವ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾ ಇರಿ, ಬಾಯ್ ಬಾಯ್.